ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಡಿಫೈರ್ ಗೇಮಿಂಗ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿ ಎಸ್ ರ್ಯಾಂಕ್ಡ್ ಗೇಮ್ ಪ್ಲೇನ ಆಡ್ತಾ ಇದ್ದೀವಿ. ಓಕೆ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಂಡ್ರ. ಓಕೆ ಗಾಯ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂಟ್ರೋ ಹಾಕಿ. ಓಕೆ ಗಾಯ್ಸ್, ಇವಾಗ ಸಿ ಎಸ್ ರ್ಯಾಂಕ್ ಗೇಮ್ ಪ್ಲೇ ಅಂತೂ ಸ್ಟಾರ್ಟ್ ಆಗೋಗೈತೆ. ಡಬಲ್ ಯು ಎಸ್ ಪಿ ಗನ್ನ ತೊಗೊಂಡು ಕಲಾರಿ ಮ್ಯಾಪಲ್ಲಿ ಹೋಗ್ತಾ ಇದ್ದೀನಿ ಗಾಯ್ಸ್. ಎನಿಮೀಸ್ ಎದುರುಗಡೆ ಬರ್ತಾರ ಅಂತ ನೋಡೋಣ. ಇಲ್ಲಿ ನೋಡ್ತಿದ್ದಂಗೆ ಬಲಗಡೆ ಒಬ್ಬ ಬಂದ, ಬರ್ತಿದ್ದಂಗೆ ಒಳ್ಳೆ ಡ್ಯಾಮೇಜ್ ಸಿಕ್ತು, ಆದರೆ ಅವನು ಡೌನ್ ಆಗಲಿಲ್ಲ. ಯಾಕಂದರೆ ಶೀಲ್ಡ್ ಹಾಕ್ಕೊಂಡಿದ್ದ. ಪರವಾಗಿಲ್ಲ ಗಾಯ್ಸ್, ನಮ್ಮ ಟೀಮೇಟ್ ಬಂದು ಅವನು ಡೌನ್ ಮಾಡಿ ಕಿಲ್ ಮಾಡಿಕೊಂಡು ನನಗೆ ರಿವೈವ್ ಮಾಡ್ದ. ರಿವೈವ್ ಮಾಡಿ ನಾನು ಸ್ವಲ್ಪ ಹೀಲ್ ಆಗ್ಬಿಡೋಣ, ಯಾಕಂದರೆ ಹೆಲ್ತ್ ಇಲ್ಲೇ ಇಲ್ಲವೇ ಇಲ್ಲ, ಎಷ್ಟೊಂದು ಹೊಂಟೋಗೈತೆ ಹೆಲ್ತು. ಓಕೆ ಗಾಯ್ಸ್, ಇವಾಗ ಇನ್ನು ಮೂರು ಜನ ಉಳ್ಕೊಂಡಿದ್ದಾರೆ, ನಾವು ಕೂಡ ಮೂರು ಜನ ಉಳ್ಕೊಂಡಿದ್ದೀವಿ. ಅದರಲ್ಲಿ ಒಬ್ಬ ಹೊಂಟೋದ, ಎದುರುಗಡೆ ಎನಿಮಿ ಕಂಡ ತಕ್ಷಣ ಸರಿಯಾಗಿ ಡ್ಯಾಮೇಜ್ ಕೊಟ್ಟೆ. ಡ್ಯಾಮೇಜ್ ಕೊಟ್ಬಿಟ್ಟು ಈ ಕಡೆ ಬಂದು ಹೊಡೆಯೋಣ ಅಂತ ನೋಡ್ತಿದ್ರೆ ನಮ್ಮ ಟೀಮೇಟು ಕಿಲ್ ತೊಗೊಂಬಿಟ್ಟ ಅದನ್ನ. ಪರವಾಗಿಲ್ಲ ಗಾಯ್ಸ್, ಡ್ಯಾಮೇಜ್ ಆಗೈತೆ, ಆದರೆ ನನಗೆ ಕಿಲ್ ಒಂದು ಸಿಕ್ಕಿಲ್ಲ. ನೋಡೋಣ ಕಿಲ್ ಸಿಗುತ್ತಾ ಅಂತ. ಇನ್ನು ಇಬ್ಬರು ಎನಿಮೀಸ್ ಉಳ್ಕೊಂಡಿದ್ದಾರೆ, ಎದುರುಗಡೆ ಒಬ್ಬ ಬಂದ, ಅವನಿಗೆ ಹೊಡೆಯೋಣ ಅಂತ ಅಂದ್ಕೊಳ್ಳೋಷ್ಟಿನಲ್ಲಿ ಅವನು ಕೂಡ ಮಿಸ್ ಆಗೋದ ಗಾಯ್ಸ್. ಆದರೆ ಅವನು ಎಲ್ಲಿ ಓಡೋದ ನೋಡೋಣ, ಎಲ್ಲೋಗಿದ್ದಾನೆ ಅಂತ. ಅವನು ನಮ್ಮ ಟೀಮೇಟ್ ನೋಡ್ಕೋತಾನೆ ಅಂತ ಬಿಟ್ಬಿಟ್ಟು ಬಂದರೆ ಅವನು ನೋಡಲಿಲ್ಲ, ಅವನೇ ಕಿಲ್ ಆಗ್ಬಿಟ್ಟ. ಓಕೆ ಗಾಯ್ಸ್, ಇಲ್ಲಿ ಎನಿಮಿ ಬಂದಿದ್ದಾರೆ, ಅವನ್ನ ಕಿಲ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಕೊಡ್ತಾ ಇದ್ದೀನಿ, ಆದರೆ ನನಗೇ ಡ್ಯಾಮೇಜ್ ಕೊಡ್ತಿದ್ದಾರೆ. ಇಲ್ಲಿ ಇಬ್ರಿಗೂ ಡ್ಯಾಮೇಜ್ ಕೊಟ್ಟಿದ್ದೀನಿ ಗಾಯ್ಸ್. ಒಬ್ಬ ಡೌನ್ ಆದ, ಆದರೆ ನಾನು ಝೋನಲ್ಲೇ ಫಿನಿಶ್ ಆಗೋದೆ, ಕೆಳಗಡೆ ಬಿದ್ದುಬಿಟ್ಟು. ಗಾಯ್ಸ್ ಸ್ವಲ್ಪ ಸ್ವಲ್ಪ ಇತ್ತು ಅವನಿಗೆ ಹೆಲ್ತು, ಅದಂತೂ ಅದು ಸ್ವಲ್ಪ ಹೆಲ್ತ್ ಹೊಂಟೋಗಿದ್ರೆ ನಾವು ವಿನ್ ಆಗ್ತಾ ಇದ್ವಿ. ಓಕೆ ಗಾಯ್ಸ್, ಇವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಗೈತೆ. ಮೇಲ್ಗಡೆ ಬಂದ್ಬಿಟ್ಟು ಹಂಗೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಕೊಡ್ತಾ ಇದ್ದೀನಿ ಎನಿಮೀಸ್ಗೆ, ಆದರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಕೆಳಗಡೆ ಹೋದೆ, ಯಾರೂ ಎನಿಮೀಸ್ ಕಾಣಲಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಬಂದೆ ಗಾಯ್ಸ್, ಸರಿಯಾಗಿ ನಾಕ್ ಮಾಡ್ದೆ ನನ್ನ ಕೆಳಗಡೆ ಬಂದ ತಕ್ಷಣ, ಯಾಕಂದರೆ ನಾನು ನೋಡಲಿಲ್ಲ ಎನಿಮಿ ಬಂದಿದ್ದು. ಹಂಗೆ ಓಡ್ತಾವನೆ ಎನಿಮಿ ಇದ್ರೂ ಬಿಡ್ತಾರ. ಓಕೆ ಗಾಯ್ಸ್, ನಮ್ಮ ಟೀಮ್ಮೇಟ್ಸು ಕೂಡ ಇಲ್ಲಿ ಹೊಗೆ ಹಾಕಿಸ್ಕೊಳಂಗೆ ಕಾಣ್ತಾರೆ. ಕಾಣ್ತಾರೆ ಏನು, ಹೊಗೆನೇ ಹಾಕಿಸ್ಕೊಂಬಿಟ್ರಲ್ಲಿ. ಓಕೆ ಗಾಯ್ಸ್, 1200 ಡ್ಯಾಮೇಜ್ ಬಂದ್ರೂ ಒಂದು ಕೂಡ ಕಿಲ್ ಆಗಿಲ್ಲ. ಎರಡು ಸಲ ಸತತವಾಗಿ ಸೋತಿದ್ದೀವಿ. ಎರಡು ಸಲ ಸತತವಾಗಿ ಸೋತ್ರೆ ಏನಾಯಿತು, ಮೂರನೇ ಸಲನೂ ಕೂಡ ಸೋಲನ ಅಂತ ಅಂದ್ಬಿಟ್ಟು, ಸೋಲನ ಅಲ್ಲ ಗೆಲ್ಲನ ಅಂತ ಅಂದ್ಕೊಂಡು ಗ್ರೋಝಾಗನ್ನ ತೊಗೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್. ನೋಡೋಣ, ಇಲ್ಲಿ ಗ್ರೋಝಾಗನ್ ತೊಗೊಂಡು ಎನಿಮಿ ಯಾರಾದರೂ ಬರ್ತಾರ ಅಂತ ನಿಂತ್ಕೊಂಡಿದ್ದೆ, ಯಾಕಂದರೆ ಲಾಂಗ್ ರೇಂಜ್ ಗನ್ ತೊಗೊಂಡ್ರೆ ದೂರನೇ ನಿಂತ್ಕೋಬೇಕಲ್ವ, ಅದಕ್ಕೇ. ಆದರೆ ಇಲ್ಲಿ ಎನಿಮೀಸ್ ಯಾರೂ ಬರಲಿಲ್ಲ, ನಾನೊಬ್ಬನೇ ಇವಾಗ ಉಳ್ಕೊಂಡಿರೋದು ಗಾಯ್ಸ್. ಈ ಕಡೆ ಎನಿಮಿ ಬಂದಿದ್ದು ಸೌಂಡ್ ಆಯಿತು, ಅದಕ್ಕೆ ಈ ಕಡೆ ಬಂದೇ, ಇಲ್ಲಿ ಯಾರೂ ಇರಲಿಲ್ಲ. ಶಾರ್ಟ್ ರೇಂಜ್ ಗನ್ ಬೇರೆ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ಕೆಳಗಡೆ ಎಳ್ಕೊಂಡು ಎನಿಮಿ ಹಂಗೆ ಎದುರುಗಡೆ ಬಂದ, ಸರಿಯಾಗಿ ಹೆಡ್ ಡ್ಯಾಮೇಜ್ ಬಿತ್ತು 126. ಅದಕ್ಕೆ ಇವನು ಕಿಲ್ ಮಾಡ್ಕೊಂಬಿಟ್ಟೆ ಗಾಯ್ಸ್. ಈಗ ಇದ್ಯಾವುದೋ ಬೈಝೋನ್ ಗನ್ ನನಗೆ ಸಿಕ್ಕೈತೆ, ಶಾರ್ಟ್ ರೇಂಜು. ಆದರೆ ಇಲ್ಲಿ ಝೋನ್ ಬೇರೆ ಹತ್ರ ಬರ್ತೈತೆ, ಮೆಡಿಕಿಟ್ ಹಾಕ್ಕೊಂಡು ಹೀಲ್ ಆಗ್ಬಿಡೋಣ. ಮತ್ತು ಇಲ್ಲಿ ಎನಿಮೀಸ್ ಎಲ್ಲಿದ್ದಾರೆ ಅಂತ ನಂಗೆ ಸರಿಯಾಗಿ ಗೊತ್ತಾಗಲಿಲ್ಲ, ಅದಕ್ಕೇ ಝೋನ್ ಬರ್ತೈತೆ ಅಂತ ಅಂದ್ಬಿಟ್ಟು ಆ ಕಡೆ ಹೋದೆ. ಇಲ್ಲಿ ಎನಿಮೀಸ್ ಎಲ್ಲಿದ್ದಾರೆ ಅಂತ ನೋಡ್ತಿದ್ರೆ ಎದುರುಗಡೆ ಬಂದ್ಬಿಟ್ಟು ಸರಿಯಾಗಿ ಹೊಡೆದು ನನ್ನ ಕಿಲ್ ಮಾಡ್ಕೊಂಬಿಟ್ಟ ಗಾಯ್ಸ್. ಏನು ಮಾಡೋಕ್ಕಾಗಲ್ಲ, ಸತತವಾಗಿ ಮೂರು ಸಲ ಸೋತಿದ್ದೀವಿ ಮೂರು ರೌಂಡಲ್ಲಿ ಗಾಯ್ಸ್. ಮೂರು ಸಲ ಸೋತ್ರೆ ಏನಾಯಿತು, ಛಲ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಹಿಂಗೆ ಹೋಯ್ತಿದ್ದೆ. ಆದರೆ ಇಲ್ಲಿ ಹಿಂದ್ಗಡೆ ನಮ್ಮ ಟೀಮೇಟ್ನ ಡೌನ್ ಮಾಡಿಬಿಟ್ರು ಎನಿಮೀಸು, ಅದಕ್ಕೇ ಇಲ್ಲಿ ಗ್ಲೂವಲ್ ಹಾಕ್ಕೊಂಡು ಅವನ್ನ ರಿವೈವ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರಿವೈವ್ ಮಾಡಿಕೊಂಡೆ. ಆದರೆ ಎನಿಮೀಸ್ ಗ್ಲೂವಲ್ನೇ ಹೊಡೆದಾಕ್ಬಿಟ್ರು. ದೂರದಲ್ಲಿ ಎನಿಮೀಸ್ ಹಂಗೆ ಕಾಣ್ತವ್ರೆ, ನನ್ನ ಹತ್ರ ಇರೋದು ಗ್ರೋಝಾ ಬಿಡೋಕ್ಕಾಗತ್ತಾ ಅಂತ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಕೊಟ್ಬಿಟ್ಟು ಅವನ್ನ ಕಿಲ್ ಮಾಡ್ಕೊಳೋಣ ಅಂತ ನೋಡ್ತಿದ್ದೆ. ಆದರೆ ಗ್ಲೂವಲ್ ಹಾಕ್ಕೊಂಡು ಅವನ್ನ ರಿವೈವ್ ಮಾಡ್ಕೊಂಬಿಟ್ರು ಗಾಯ್ಸ್. ರಿವೈವ್ ಮಾಡ್ಕೋತಾರೆ ಇವಾಗ, ಮಾಡಿಕೊಂಡ್ರು. ಓಕೆ ಗಾಯ್ಸ್, ಅವ್ರು ನಾಲ್ಕು ಜನ ಉಳ್ಕೊಂಡಿದ್ದಾರೆ, ಆದರೆ ಇವಾಗ ಅವ್ರನ್ನ ಕಿಲ್ ಮಾಡಲೇಬೇಕು. ದೂರದಲ್ಲಿ ನಿಂತ್ಕೊಂಡು ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಕೊಡ್ತಾ ಇದ್ದೀನಿ ಗಾಯ್ಸ್. ತಗೊಳ್ಳಿ, ಇಲ್ಲಿ ಡ್ಯಾಮೇಜ್ ಕೊಟ್ಟೆ, ಹಂಗೆ ಹೊರಗಡೆನೇ ಒಬ್ಬನ ನಾಕ್ ಮಾಡಿದ್ದೀನಿ ಗಾಯ್ಸ್. ನಾಕ್ ಮಾಡಿದೆ, ಇನ್ನೂ ಒಬ್ಬ ಎನಿಮಿ ಬಂದ, ಅವನಿಗೂ ಕೂಡ ನಮ್ಮ ಟೀಮೇಟ್ ಕಿಲ್ ಮಾಡ್ಕೊಂಬಿಟ್ಟ. ಓಕೆ ಗಾಯ್ಸ್, ಇಲ್ಲಿ ಇನ್ನೂ ಒಬ್ಬನೇ ಒಬ್ಬ ಇದ್ದಾನೆ ಗಾಯ್ಸ್, ನಂದೊಬ್ಬ ಡೌನ್ ಆಗಿದ್ದಾನೆ. ಓಕೆ ಗಾಯ್ಸ್, ಕಿಲ್ ಆಯಿತು. ಅಂತೂ ಇಂತೂ ನನಗೆ ಒಂದು ಎರಡು ಕಿಲ್ ಆಗಿದೆ ಅಂತ ಅಂದ್ಕೋತೀನಿ. ಎರಡು ಕಿಲ್ ಮಾಡಿದ್ದೀನಿ, 2500 ಡ್ಯಾಮೇಜ್ ಬೇರೆ ಕೊಟ್ಟಿದ್ದೀನಿ. ಓಕೆ ಗಾಯ್ಸ್, ಇಲ್ಲಿ MP40 ಗನ್ನ ತೊಗೊಂಡಿದ್ದೀನಿ, ಗ್ರೋಝಾ ಗನ್ ಬೇರೆ ಐತೆ. ನೋಡೋಣ ಯಾವ ರೀತಿ ಹೊಡಿತೀನಿ ಅಂತ. ಇಲ್ಲಿ ಎನಿಮಿ ಬಂದ ಈ ಕಡೆ ಸೈಡು, ಅದಕ್ಕೇ ಹಿಂದ್ಗಡೆಯಿಂದ ಎನಿಮಿ ಬತ್ತವನೇ.
ನೋಡಿ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಅವ್ನಿಗೆ ಸರಿಯಾಗಿ ಡ್ಯಾಮೇಜ್ ಕೊಟ್ಟೆ ಗೈಸ್, ಡ್ಯಾಮೇಜ್ ಕೊಟ್ಬಿಟ್ಟು ಹೋಗ್ಬಿಟ್ಟು ಹೊಡೆದು ಕಿಲ್ ಮಾಡ್ಕೊಳೋಣ ಅಂತ ಹೋಗ್ತಿದ್ದೆ. ಆದರೆ ಅವನು ಓಡೊಂಟೋದ ಐದ ಓಡೊಂಟೋದ ಈ ಕಡೆ ಎನಿಮೀಸ್ ಇದ್ದಾರೆ ಅಂತ ಅಂದ್ಕೊಂಡು ನಾನು ಅವ್ರಿಗೆ ಹೊಡೆಯೋಕೆ ಹೋಗ್ತಾ ಇದ್ದೀನಿ, ಆದರೆ ಎನಿಮೀಸ್ ಅಲ್ಲ ಅವರು, ನಮ್ಮ ಟೀಮ್ಮೇಟ್ಸೇ. ಓಕೆ ಗೈಸ್, ಇಲ್ಲಿ ಬಂದೆ ಹಂಗೇ ಎನಿಮೀಸ್ ಸಿಗಾಕೊಂದ ಸಿಗಾಕೊಂದ ತಕ್ಷಣ ಹೊಡೆದ್ಬಿಟ್ಟು ಅವನ ಕಿಲ್ ಮಾಡ್ಕೊಂಬಿಟ್ಟೆ. ಪರವಾಗಿಲ್ಲ ಗಾಯ್ಸ್, ಕಿಲ್ ಬೇಕಾಗಿತ್ತು ನಮಗೆ, ಸಖತ್ತಾಗಿ ಡ್ಯಾಮೇಜ್ ಕೊಟ್ಟಿದ್ದೀನಿ, ಆದರೆ ಕಿಲ್ಸ್ ಎಷ್ಟು ಜಾಸ್ತಿ ಆಗಿಲ್ಲ, ಡ್ಯಾಮೇಜೇ ಜಾಸ್ತಿ ಆಗೈತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಎನಿಮೀಸ್ ಹಂಗೆ ಓಡಾಡ್ತವ್ರೆ ಆ ಕಡೆ, ಅವನು ಕೂಡ ಕಿಲ್ ಮಾಡೋಣ ಅಂತ ನೋಡ್ತಿದ್ದೆ ಗೈಸ್. ಆದರೆ ಇನ್ನೂ ಒಬ್ಬನೇ ಒಬ್ಬ ಉಳ್ಕೊಂಡಿದ್ದಾನೆ, ನಮ್ಮ ಟೀಮೇಟ್ಸೇ ಅವ್ರನ್ನ ಕಿಲ್ ಮಾಡಿಕೊಂಡ್ರು, ಡೌನ್ ಬೇರೆ ಮಾಡಿಬಿಟ್ಟ ನಮ್ಮ ಟೀಮೇಟ್ನ. ಬರಲಿ ಅಂತ ಕಾಯ್ತಿದ್ದೆ ಗೈಸ್, ನಮ್ಮ ಟೀಮೇಟೇ ಅವನ್ನ ಫಿನಿಶ್ ಮಾಡಿ ಈ ರೌಂಡ್ನ ವಿನ್ ಆದ್ವಿ ಗೈಸ್. ಸತತವಾಗಿ ಎರಡು ಬಾರಿ ಜಯಶಾಲಿಯಾಗಿದ್ದೇವೆ. ಇನ್ನು ಮೂರು ಕಿಲ್ ಆಗೈತೆ, 3000 ಡ್ಯಾಮೇಜ್ ಆಗೈತೆ ಗೈಸ್. ಈ ಕಡೆ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೆ ಗೈಸ್ ಈ ರೌಂಡಲ್ಲಿ, ಈ ರೌಂಡಲ್ಲಿ ಇಲ್ಲಿ ಎನಿಮೀಸ್ ಬರ್ತಾರಾ ಅಂತ ನೋಡ್ತಿದ್ದೆ, ಎಡಗಡೆ ಅಥವಾ ಬಲಗಡೆ ಬರ್ತಾರಾ ಅಂತ ನೋಡ್ತಿದ್ದೆ. ಗ್ರೋಸದಲ್ಲಿ ಸರಿಯಾಗಿ ಡ್ಯಾಮೇಜ್ ಕೊಡೋಣ ಅಂತ ಅಂದ್ಕೊಂಡಂಗೆ ಈ ಕಡೆ ಬಂದರು ಗೈಸ್. ಬರ್ತಿದ್ದಂಗೆ ಡ್ಯಾಮೇಜ್ ಕೊಟ್ಟಿದ್ದೀನಿ ಸರಿಯಾಗಿ, ಆದರೆ ಈ ಕಡೆ ಒಬ್ಬ ಇದ್ದಾನೆ ಇವನಿಗೂ ತಗೋ ಅಂತ ಡ್ಯಾಮೇಜ್ ಕೊಟ್ಟೆ ಗೈಸ್. ಆದರೆ ಇಲ್ಲಿ ನಿಂತ್ಕೊಳ್ಳೋದು ಸರಿಯಲ್ಲ ಅಂತ ಅನ್ನಿಸ್ತು. ಆದರೆ ಇಲ್ಲಿ ಮೇಲುಗಡೆ ಹಂಗೆ ಎಲ್ಲ ಎನಿಮೀಸು ಆ ಕಡೆ ಹೊಂಟೋಗೋರೆ, ಈ ಕಡೆ ಏಮ್ ಹಾಕಿ ಸರಿಯಾಗಿ ಹೊಡೆಯೋಕ್ಕೆ ಆಗ್ತಿಲ್ಲ. ಅದಕ್ಕೇನೆ ಈ ಕಡೆ ಬಂದ್ಬಿಡೋಣ ಅಂತ ಈ ಕಡೆ ಬಂದೆ. ಈ ಕಡೆ ಬರ್ತಿದ್ದಂಗೆ ಎನಿಮಿ ಬರೋ ಸೌಂಡ್ ಆಯಿತು ಗೈಸ್. ನನಗೆ ಯಾಕೋ ಈ ಕಡೆ ಜಾಗ ಸರಿ ಇಲ್ಲ ಅಂತ ಅಂದ್ಕೊತೀನಿ. ನಮ್ಮ ಟೀಮೇಟ್ನ ಒಬ್ಬನ ಆಗಲೇ ಕಿಲ್ ಮಾಡ್ಕೊಂಬಿಟ್ಟಿದ್ದಾರೆ. ಬಂದ ಎನಿಮಿ ಅಂತ ಅಂದ್ಬಿಟ್ಟು ಡ್ಯಾಮೇಜ್ ಕೊಟ್ಟಿದ್ದೀನಿ, ಆದರೆ ಅವನು ಏನಾಗ್ತಾನೆ ಅಂತ ಗೊತ್ತಿಲ್ಲ. ನೋಡೋಣ ಗೈಸ್, ಅವನು ಓಡೊಂಟೋದ ಅಂತ ಅಂದ್ಕೊತೀನಿ, ಓಡೊಂಟೋದ ಅಂತ ಅಂದ್ಕೊಂಡಿದ್ದೆ. ಆದರೆ ನೋ ಎಲ್ಲಿಂದ ಬರ್ತಾನೋ ಅಂತ ಗೊತ್ತಿಲ್ಲ. ಒಬ್ಬನ ನಾಕ್ ಮಾಡಿದ್ದೀನಿ ಗೈಸ್, ಒಬ್ಬನ ನಾಕ್ ಮಾಡಿ ಈ ಕಡೆ ಬಂದೆ. ಬಂದ ತಕ್ಷಣವೇ ಈ ಕಡೆಯಿಂದ ಎನಿಮಿ ಬಂದು ನನ್ನ ಡೌನ್ ಮಾಡ್ದೆ. ನನ್ನ ಡೌನ್ ಮಾಡಿದ್ರೆ ಬಿಡ್ತಾರ ನಮ್ಮ ಟೀಮೇಟ್ಸ್, ಅವನ್ನೇ ಕಿಲ್ ಮಾಡಿದ್ರು ಗೈಸ್. ಓಕೆ ಗೈಸ್, 3 ಸತತವಾಗಿ ಜಯಶಾಲಿಯಾಗಿದ್ದೇವೆ. ಈ ಸಲ ಸತತವಾಗಿ ಜಯಶಾಲಿಯಾಗಿ ಮತ್ತೆ ಫುಲ್ ಮ್ಯಾಚ್ನೇ ಜಯಶಾಲಿಯಾಗಿ ಆಗ್ತೀವ ಅಂತ ನೋಡಬೇಕು ಗಾಯ್ಸ್. ಇಲ್ಲೇ ನಿಂತ್ಕೊಂಡಿದ್ದೀನಿ, ನಮ್ಮ ಟೀಮೇಟ್ಸ್ ಎಲ್ಲ ಹೋಗ್ಬಿಟ್ಟವ್ರೆ ಅಂದರೆ ಮುಂದೆ ಯುದ್ಧ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಗಾಯ್ಸ್. ನಾನು ಕೂಡ ಹೋಗ್ತಾ ಇದ್ದೀನಿ. ಆಗಲೇ ಒಬ್ಬೊಬ್ಬರು ಇಬ್ಬರು ಡೌನ್ ಆಗಿದ್ದಾರೆ ಗಾಯ್ಸ್. ನಮ್ಮ ಟೀಮೇಟ್ಸ್ ಇಬ್ಬರು ಕೂಡ ಕಿಲ್ ಆಗ್ತಾರೆ ಅಂತ ಅಂದ್ಕೊತೀನಿ. ಓಕೆ ಗಾಯ್ಸ್, ಇಬ್ಬರೇ ಉಳ್ಕೊಂಡಿರೋದು, ಎನಿಮೀಸ್ 3 ಉಳ್ಕೊಂಡಿದ್ದಾರೆ. ಅವ್ರನ್ನ ಹೆಂಗೆ ಕಿಲ್ ಮಾಡ್ತೀನಿ ಅಂತ ನೋಡೋಣ. ಮೇಲುಗಡೆ ಇಬ್ಬರು ಓಡಾಡ್ತಿದ್ದಾರೆ ಗೈಸ್. ಬರ್ತಾನ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಕರೆಕ್ಟಾಗಿ ಹೊಡೆದು ಡ್ಯಾಮೇಜ್ ಮಾಡಿದ್ದೀನಿ. ಡ್ಯಾಮೇಜ್ ಮಾಡಿದ್ರೆ ಕಿಲ್ ಮಾಡ್ಕೊಳಕ್ಕೆ ಆಗಲಿಲ್ಲ. ನಮ್ಮ ಟೀಮೇಟ್ಗೆ ಡ್ಯಾಮೇಜ್ ಕೊಡ್ತಿದ್ದಾರೆ ಗೈಸ್. ಅಲ್ಲಿ ಇನ್ನೂ 3 ಬೇರೆ ಬಾಕಿ ಇದ್ದಾರೆ ಎನಿಮೀಸು, ಅವ್ರನ್ನ ಬೇರೆ ಕಿಲ್ ಮಾಡಬೇಕು. ಯಾವ ರೀತಿ ಕಿಲ್ ಮಾಡ್ತೀನಿ ಅಂತ ನೋಡೋಣ ಗಾಯ್ಸ್. ಇಲ್ಲಿ ಬಂದ ಎನಿಮಿ ಬಂದಿದ್ದಂಗೆ ಡ್ಯಾಮೇಜ್ ಕೊಟ್ಟೆ, ಆದರೆ ಕೆಳಗಡೆ ಹೋಗ್ಬಿಟ್ಟ ಗಾಯ್ಸ್. ನಮ್ಮ ಟೀಮೇಟು ಇದ್ದಾನೆ, ಅವನು ಕೂಡ ಡೌನ್ ಮಾಡ್ದೆ ಗಾಯ್ಸ್. ಇಲ್ಲೇ ಬಂದೆ ಎನಿಮಿ ತಗೋ ಗುರುವೆ ಅಂತ ಹೊಡೆದ್ಬಿಟ್ಟು ಅವನ್ನ ಡೌನ್ ಮಾಡ್ಕೊಂಡೆ ಗಾಯ್ಸ್. ಇಲ್ಲೇ ಬಂದ ತಗೊಳ್ಳಿ ಗಾಯ್ಸ್, ಡಬಲ್ ನಾಕ್ ಮಾಡಿದ್ದೀನಿ. ಇನ್ನು ಒಬ್ಬನೇ ಒಬ್ಬ ಉಳ್ಕೊಂಡಿರೋದು, ಟ್ರಿಪಲ್ ಕಿಲ್ ಆಗೋ ಚಾನ್ಸ್ ಇದೆಯಾ ಅಂತ ನೋಡೋಣ ಗಾಯ್ಸ್. ನೋಡಿ, ಇಲ್ಲಿ ಎನಿಮಿಗೆ ಸ್ವಲ್ಪ ಡ್ಯಾಮೇಜ್ನ ಕೊಟ್ಟಿದ್ದೀನಿ, ಹಿಂದ್ಗಡೆ ಹೋಗಿ ಔಸ್ಕೊಂಬಿಟ್ಟ, ಔಸ್ಕೊಂಡ್ರೆ ಬಿಡಕ್ಕೆ ಆಗತ್ತಾ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಗೈಸ್, ಬಂದ ಎನಿಮಿ ತಗೊಳ್ಳಿ ಗೈಸ್. ಅಂತೂ ಇಂತೂ ಕರೆಕ್ಟಾಗಿ ಹೆಡ್ ಶಾಟೇ ಬಿದ್ದಿದೆ MP40 ಸರಿಯಾಗಿ ಡ್ಯಾಮೇಜ್ ಕೊಟ್ಟು ಕಿಲ್ ಮಾಡಿಕೊಂಡು ಬುಯ್ಯ ಮಾಡಿದ್ದೀನಿ ಗೈಸ್. ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೇನು ಲೈಕ್ ಮಾಡಿಲ್ಲ ಇನ್ನು ವೀಡಿಯೋಗೆ ಇವಾಗಲೇ ಲೈಕ್ ಮಾಡ್ಕೊಳ್ಳಿ ಗೈಸ್. ನೋಡೋಣ, ಟೋಟಲಾಗಿ ನಾನು 7 ಕಿಲ್ಸ್ನ ಮಾಡಿದ್ದೀನಿ. ಹಂಗೆ ಸಖತ್ತಾಗಿ ಡ್ಯಾಮೇಜ್ ಕೂಡ ಕೊಟ್ಟಿದ್ದೀನಿ ಗೈಸ್. ಎಷ್ಟು ಡ್ಯಾಮೇಜು? ಓಕೆ ಗೈಸ್, 4200 ಮೇಲ್ಗಡೆ ಡ್ಯಾಮೇಜ್ ಕೊಟ್ಟಿದ್ದೀನಿ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.